ಕಣ, ಅದಕ್ಕೆ ಅಂತಲೇ ಒಂದು ವೇದಿಕೆ ಇದೆ, ಅಂದರೆ ಚೇಂಬರಿಂದ ಅದನ್ನೇ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರಲ್ಲ, ಸೊ ಅವತ್ತು ಮಾತಾಡೋಣ ಅಣ್ಣ. ಬಟ್ ಈ ಸಿನಿಮಾ ಯಾಕೆಂದ್ರೆ ಈಗ ಸ್ಟಾರ್ಗಳೆಲ್ಲ 3 ವರ್ಷ 4 ವರ್ಷ ಸಿನಿಮಾ ಮಾಡಿದ್ರೆ ಅಭಿಮಾನಿಗಳು ಕಾಯ್ತಾ ಇರ್ತಾರೆ ಸಿನಿಮಾಗಳಿಲ್ಲದೆ, ಅದಕ್ಕೋಸ್ಕರ ಥಿಯೇಟ್ರಿಗೆ ಯಾರು ಬರ್ತಾ ಇಲ್ಲ ಅನ್ನೋ ಒಂದು ಕೂಗು. ಅದ್ರ ಬಗ್ಗೆ ಒಬ್ಬ ನಟನಾಗಿ ಏನು ಹೇಳಿದೆ? ಇಲ್ಲ, ಏನು ಹೇಳ್ತೀನಿ ಅಂದರೆ, ಒಂದು ಸೇಯಿಂಗ್ ಇದೆ, ದೂರದ ಬೆಟ್ಟ ನುಣ್ಣಗೆ ಅಂತಾರಲ್ಲ, ಸೊ ದೂರದಿಂದ ನೋಡಿದ್ರೆ ಎಲ್ಲ ಚೆನ್ನಾಗೇ ಕಾಣಿಸುತ್ತೆ, ಹತ್ರ ಹೋದ್ರೇ ತುಂಬ ಕಲ್ಗಳಿದೆ ಅಂತ ಗೊತ್ತಾಗೋದು. ನಮಗೆ ಆದಂಥ ಪ್ರಾಬ್ಲಮ್ಸ್, ನಮಗೆ ಆದಂಥ ಡಿಲೇ, ಅದೆಲ್ಲಕ್ಕೂ ರೀಸನ್ಸ್ ಇದೆ. ಸೊ ಅವ್ರ ವ್ಯೂ ನೋಡಿದಾಗ ಯಾ ಕರೆಕ್ಟ್, ನಾವು ಇಷ್ಟು ಡಿಲೇ ಮಾಡಿದ್ರು ಹಂಗು, ಬಟ್ ನಮ್ಮದೇ ಆದಂಥ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಒಂದು ರೀಸನ್ ಅಂತ ಉಟ್ಕೊಡುತ್ತೆ. ಬಟ್ ಇನ್ಯಾವತ್ತೂ ಲೇಟ್ ಮಾಡಲ್ಲ, ಇನ್ನು ಮುಂದಕ್ಕೆ ಫಾಸ್ಟಾಗಿ ಮಾಡ್ತೀವಿ. ಥ್ಯಾಂಕ್ ಯು. ಕಣಸಿ ಎಫರ್ಟ್ಸ್ ಅಂದಿದ ತಕ್ಷಣ ನಾವೇನು ಎಫರ್ಟ್ ಹಾಕಿದ್ದೀನಿ ಆ್ಯಸ್ ಅನ್ ಆ್ಯಕ್ಟರ್ ನಾನೇ ಹೇಳ್ಕೊಂಡ್ರೆ ಚೆನ್ನಾಗಿ ಕಾಣಿಸಲ್ಲ. ಇಫ್ ಇಟ್ ಈಸ್ ಸೀನ್ ಆನ್ ಸ್ಕ್ರೀನ್, ಅಂದರೆ ವಿಷನ್ಸಲ್ಲಿ ಏನಾದರೂ ಗೊತ್ತಾಯಿತು ಅಂದರೆ ಅಫ್ಕೋರ್ಸ್ ಎಫರ್ಟ್, ನಾನಂತಲ್ಲ ಪ್ರತಿಯೊಬ್ಬರು ಆ್ಯಕ್ಟ್ರೂ ಎಲ್ಲ ಸಿನಿಮಾಗೂ ಎಫರ್ಟ್ ಹಾಕ್ತಾರೆ, ಅದು ಕಾಣಿಸ್ಬೇಕು. ಆ ಕಾಣಿಸಂಗೆ ನಮಗೆ ಕರೆಕ್ಟಾಗಿ ಕ್ಯಾಪ್ಚರ್ ಆಗಬೇಕು. ಸೊ ದಟ್ ಈಸ್ ಡನ್ ಬೈ ಟೆಕ್ನಿಷಿಯನ್ಸ್. ಅದು ಕಾಣಿಸ್ತಾ ಇದೆ ಅಂದರೆ ಆಲ್ ಅಗೇನ್ ಬಿಕಾಸ್ ಆಫ್ ಟೆಕ್ನಿಷಿಯನ್ಸ್ ಎಫರ್ಟ್. ನಾನು ಪ್ರತಿಯೊಂದು ಸಿನಿಮಾಗೂ 100% ಕೊಟ್ಟೆ ಮಾಡೋದು. ಈ ಸಿನಿಮಾಗೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಬೇಕಾಗಿತ್ತು, ಆ್ಯಂಡ್ ಆಲ್ಸೋ ಫುಲ್ ಹ್ಯೂಜ್ ಆಗಿರಬೇಕಾಗಿತ್ತು. ಸಿನಿಮಾಲಿ ನಾನು ಯೂಶ್ವಲಿ ನನ್ನ ಸಿನಿಮಾಲಿ ಡೈಲಾಗ್ಸ್ ಜಾಸ್ತಿ ಇರುತ್ತೆ, ಈ ಸಿನಿಮಾದಲ್ಲಿ ತುಂಬಾ ಕಮ್ಮಿ ಡೈಲಾಗ್ಸ್ ಇರುತ್ತೆ. ನನ್ನ ಕೆರಿಯರ್ಗೆ ಇದು ಕಂಪ್ಲೀಟ್ಲಿ ಬೇರೆ ಥರ ಇರುತ್ತೆ ಸರ್. ಚೀಜೆ ಹಂಗಲ್ಲ, ಇವಾಗ ಒಂದು ಹಳ್ಳಿ ಸಬ್ಜೆಕ್ಟ್ ಮಾಡಿದ್ರು ನಾವು 100% ಕೊಟ್ಟು ಮಾಡ್ತೀವಿ, ಇವಾಗ ಯು ಎಸ್ ಎಲ್ ಶೂಟ್ ಮಾಡಬೇಕು ಅಂದ್ರೂ 100% ಕೊಟ್ಟು ಮಾಡ್ತೀವಿ. ಸಿನಿಮಾ ಕತೆ ಏನು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ನಾವು 100% ಕೊಟ್ಟು ಮಾಡಿದ್ದೀವಿ. ಸೊ ಅದಕ್ಕೆ ಇಷ್ಟು ನಂಬರ್ ಆಫ್ ಡೇಸ್ ಆಗಿದೆ. ಆ್ಯಂಡ್ ಆಲ್ಸೋ ಮೇಕಿಂಗ್ ಆಗಲೇ ಕೇಳಿದ್ರು ಸರ್ ಏನು ಬಿಗ್ ಸ್ಕೇಲ್ ಅಂದರೆ ಏನು ಅಂತ. ವಾವ್ ಫ್ಯಾಕ್ಟರ್ಸ್ ಇರುತ್ತೆ ಸರ್, ಆ ವಾವ್ ಫ್ಯಾಕ್ಟರ್ಸ್ನ ಕ್ರಿಯೇಟ್ ಮಾಡೋದಕ್ಕೆ ಬಿಗ್ ಸ್ಕೇಲಲ್ಲಿ ಮಾಡಿದ್ರೆ ನಿಮ್ಮ ಹುಡುಗಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಅದನ್ನು ಟ್ರೈ ಮಾಡಿದ್ದೀವಿ. ಹೆಲ್ತ್ ಬಗ್ಗೆ ಅಂದರೆ ಇವಾಗ ವೆಯ್ಟ್ ಕಮ್ಮಿ ಆಗಬೇಕು ಅಂದ್ರೇ ಒಂದು ಪ್ರೊಸೀಜರ್ ಇರುತ್ತೆ. ನಾನೇನು ನೋಡ್ತೀನಿ ಅಂದರೆ ಫ್ಯಾಟಿ ಲಿವರ್ ಬರುತ್ತೋ ಇಲ್ಲವೋ ಅನ್ನೋದು ಒಂದು ಚೆಕ್ ಮಾಡಿಸ್ಕೊತೀನಿ. ಮತ್ತು ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನು ಮಾಡ್ತೀನಿ. ಆ್ಯಂಡ್ ಆಲ್ಸೋ ನಾನು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡಿಸೋರೆಲ್ಲ, ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು, ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು, ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ. ಸೊ ಸಣ್ಣ ಆಗೋದು ದಪ್ಪ ಆಗೋದು, ಅಫ್ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರೇ. ಸಿನಿಮಾ ಅಂತ ಬಂದಾದಮೇಲೆ ನಮ್ಮ ಅಳುಬ್ರು ಎಲ್ಲರೂ ಮಾಡಿದಿರಲ್ಲ, ಅಣ್ಣವ್ರು ಇರ್ಬೋದು, ವಿಷ್ಣು ಸರ್ ಇರ್ಬೋದು, ಶಂಕರಣ್ಣ ಇರ್ಬೋದು, ಅಂಬರೀಷನ್ ಎಲ್ಲರೂ ಮಾಡ್ಕೊಂಡು ಬಂದಿದ್ದೀರಲ್ಲ, ಸೊ ಅವ್ರನ್ನ ಫಾಲೋ ಮಾಡ್ತಾ ಇದ್ದೀವಿ. ಹೇಗೆ ಸಾಧ್ಯ? ಪರ್ಸನಲ್ ಟಿಪ್ಸ್ ಮೇಡಮ್. ವೆಯ್ಟಾ? 108 kg ಇದೆ ಮೇಡಮ್ ಮಾರ್ಟಿನ್ ಮಾಡಿದಾಗ. ಈಗ ನೆಕ್ಸ್ಟ್ ಮೂವಿ KD ಮಾಡಿದಾಗ 83 ಇದೀನಿ ಮೇಡಮ್.